ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಹೊಸ ಥರದ ಬೆಳಗಿನ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು ರೀ ಇದು ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದ್ದೇ ಇರ್ತಾವೆ ರೀ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತೈತಿ ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲೇ ಒಂದು ಬಟ್ಲಾಗಷ್ಟು ಸೋಸಿ ಇಟ್ಕೊಂಡಿರುವಂಥ ಕೂದಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಆಶೀರ್ವಾದ ಆಟ ತಗೋರಿ ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದನ್ನಾದರೂ ತೊಗೋಬೋದು ಇದಕ್ಕೆ ನಾನು ಎರಡು ಸ್ಪೂನ್ ದೊಡ್ಡ ಸ್ಪೂನಿಂದನೂ ಎರಡು ಸ್ಪೂನಾಗಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದರಿಂದ ಟೇಸ್ಟ್ನೂ ಚೆನ್ನಾಗಿ ಬರ್ತದೆ ಮತ್ತು ಬ್ರೇಕ್ಫಾಸ್ಟ್ಗೆ ಕ್ರಿಸ್ಪಿನೆಸ್ಸೂ ಬರ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಅರ್ಧ ಸ್ಪೂನಾಗಷ್ಟು ಅಜ್ವಾನನ್ನು ಹಾಕ್ತಾ ಇದ್ದೀನಿ ಇದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಮತ್ತು ಅಜ್ವಾನ ಡೈಜೆಷನ್ಗೂ ತುಂಬಾ ಒಳ್ಳೆಯದು ರೀ ಒಂದು ಸ್ಪೂನಾಗಷ್ಟು ಇಲ್ಲಿ ಕಸೂರಿ ಮೆಂತೆಯನ್ನು ಹಾಕ್ತಾ ಇದ್ದೀನಿ ರೀ ಇದರದ್ದು ಟೇಸ್ಟ್ ಚೆನ್ನಾಗಿ ಬರ್ತದೆ ಈ ರೀತಿ ಕೈಯಿಂದ ಪುಡಿ ಮಾಡಿ ಹಾಕ್ರಿ ಕಸೂರಿ ಮೆಂತಿ ಇದ್ದರೆ ಹಾಕ್ರಿ ಇಲ್ಲಾಂದ್ರೆ ನೀವು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನಾದ್ರೂ ಕಟ್ ಮಾಡಿ ಹಾಕ್ಬೋದು ಇದಕ್ಕೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಎಣ್ಣೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲ್ರಿ ಆ ಎಣ್ಣೆನೂ ಹಿಟ್ಟಿಗೆ ಚೆನ್ನಾಗಿ ಹಾಕಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ನಾನು ತುಂಬ ಗಟ್ಟಿನೂ ಮಾಡ್ಕೊಳ್ಳಲ್ಲ ತುಂಬ ಸಾಫ್ಟನ್ನು ಮಾಡ್ಕೊಳ್ಳಲ್ಲ ನಾನು ನಿಮ್ಗೆ ಹಿಟ್ಟನ್ನು ಕಲಸಿ ತೋರಿಸ್ತೀನಿ ಒಮ್ಮೆಲೆ ನೀರು ಹಾಕೋಬೇಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡೇ ಹಿಟ್ಟನ್ನು ಕಲಸಿ ನೋಡಿ ತುಂಬ ಗಟ್ಟಿನೂ ಮಾಡಿಲ್ಲ ತುಂಬ ಸಾಫ್ಟನ್ನು ಮಾಡಿಲ್ಲ ಈಗ ಇದು ಕರೆಕ್ಟಾಗಿ ಹಿಟ್ಟನ್ನು ನಾನು ಕಲಸಿ ರೆಡಿ ಮಾಡಿದ್ದೀನಿ ರೀ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ರೀ ಇನ್ನೊಂದು ಸ್ವಲ್ಪ ಮೆತ್ತಗೂ ಆಗ್ತದೆ ಹಿಟ್ಟು ನೋಡಿ ಇದೊಂದು ಸ್ವಲ್ಪ ಹೊತ್ತು ನೆನಿಲ್ಲ ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ ನಾನು ಕತಕ ಸೈಡಿಗೆ ಇಡ್ತೀನಿ ಈ ಒಂದು ಪ್ಯಾನ್ಗೆ ನಾನು ಒಂದು ಸಣ್ಣ ಸ್ಪೂನ್ದಿಂದ ಎರಡು ಸ್ಪೂನಾಗಷ್ಟು ಎಣ್ಣೆನ ಹಾಕೋತೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಕಾಯ್ದ ಮೇಲೆ ಒಂದು ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ರೀ ಜೀರಿಗೆ ಫ್ರೈ ಆಗಲಿ ನೋಡಿ ಜೀರಿಗೆ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಈರುಳ್ಳಿಯನ್ನು ಹಸಿ ವಾಸನೆ ಹೋಗಿ ಸಾಫ್ಟ್ ಆಗೋದನ್ನು ಬೇಯಿಸ್ಕೋತೀನಿ ರೀ ನಾನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನೋಡಿ ಈಗ ಸಾಫ್ಟನ್ನು ಆಗಿದೆ ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಇಷ್ಟಾದಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಸಿ ಶುಂಠಿ ಏನಾದರೂ ತುರಿದ್ಬಿಟ್ಟು ಹಾಕ್ಬೋದು ರೀ ನೋಡಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಬೇಯ್ದೀಗ ನಾನಿಲ್ಲಿ ಎರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋ ರೀ ತುಂಬ ಖಾರ ಬೇಡ ಅಂದರೆ ಒಂದನ್ನು ಹಾಕ್ರಿ ಅಥವಾ ಮಕ್ಕಳು ತಿಂತಿದ್ರೆ ಇದನ್ನು ಸ್ಕಿಪ್ನು ನೀವು ಮಾಡ್ಬೋದು ರೀ ಅದನ್ನು ಸ್ವಲ್ಪ ಬೇಯಿಸ್ಕೊತೀನಿ ರೀ ಹಸಿಮೆಣಸಿನಕಾಯಿನ ಬೇಯಲಿ ನೋಡಿ ಇದನ್ನು ಒಂದು 1/2 ನಿಮಿಷಕ್ಕಷ್ಟೇ ಬೇಯಿಸ್ಕೊಂಡಿದ್ದೀನಿ ಈಗ ಇದು ಹಸಿಮೆಣಸಿನಕಾಯಿ ಬೇಯಿದೆ ನಾನು ಎರಡು ಬಟ್ಲಾಗಷ್ಟು ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಎಲ್ಲ ವೆಜಿಟೇಬಲ್ನಲ್ಲಿ ಕ್ಯಾಬೇಜ್ ಕ್ವಾಂಟಿಟಿನೇ ಜಾಸ್ತಿ ತೊಗೊಂಡಿದ್ದೀನಿ ರೀ ನಾನು ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನೀವು ಉದ್ದದಾಗಿನೂ ಕಟ್ ಮಾಡಿ ಹಾಕ್ಬೋದು ರೀ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಮತ್ತು ನಿಮಗೆ ಯಾವುದಾದ್ರು ವೆಜಿಟೇಬಲ್ಸ್ ಇಷ್ಟ ಅಂದರೆ ಅದನ್ನು ಹಾಕ್ಬೋದು ಇಲ್ಲಿ ಪನೀರ್ ಹಾಕ್ಬೋದು ಪೀಸ್ ಹಾಕ್ಬೋದು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಉಪ್ಪು ಹಾಕೋದ್ರಿಂದ ವೆಜಿಟೇಬಲ್ಸು ಬೇಗನೇ ಬೇಯ್ತಾವ್ರಿ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಆ ಎಣ್ಣೆ ಈರುಳ್ಳಿ ಜೊತೆ ಉಪ್ಪು ಎಲ್ಲ ವೆಜಿಟೇಬಲ್ಸ್ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಮುಚ್ಚಿನೇ ಒಂದು 5-6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟನೇ ಬೇಯಿಸ್ತೀನಿ ರೀ ನೋಡಿ ಈಗ ಎಲ್ಲ ವೆಜಿಟೇಬಲ್ಸನ್ನು ಸಾಫ್ಟ್ ಆಗ್ಯಾವ ರೀ ನೋಡಿ ಈಗ ಇದು ಕರೆಕ್ಟಾಗಿ ವೆಜಿಟೇಬಲ್ಸು ಬೇಯ್ದಾವೆ ನಾನು ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಮಸಾಲೆಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ 1/4 ಟೀಸ್ಪೂನಾಗಷ್ಟು 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ರೀ ಮೆಣಸಿನಕಾಯಿನೂ ಹಾಕಿರೋದ್ರಿಂದ ಖಾರನೂ ನೀವು ನೋಡ್ಕೊಂಡು ಹಾಕೋರಿ ಒಂದು 1/2 ಸ್ಪೂನಾಗಷ್ಟು ಅಮ್ಚೂರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ನೀವು ಚಾಟ್ ಮಸಾಲನೂ ಹಾಕ್ಬೋದು ಅಥವಾ 1 ಸ್ಪೂನಾಗಷ್ಟು ನಿಂಬೆ ರಸನೂ ಹಾಕ್ಬೋದು ರೀ ಒಂದು 1/2 ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾ ಇದ್ದೀನಿ ಈ ಮಸಾಲೆಗಳನ್ನ ಲೋ ಫ್ಲೇಮ್ನಲ್ಲಿಟ್ಟನೇ ಮಿಕ್ಸ್ ಮಾಡೋಣ ರೀ ಮಸಾಲೆ ಇಲ್ಲಾಂದ್ರೆ ಸೀದ ಹೋಗ್ತೈತಿ ಇಲ್ಲಿ ನಾನು ಎಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಇಲ್ಲಿ ಗರಂ ಮಸಾಲನ್ನು ನಾನು ಹಾಕೋದನ್ನು ನೆನಪು ಹರಿಬಿಟ್ಟಿದ್ದೀನಿ ರೀ ಅದಕ್ಕೆ ನಾನು ಈಗ ಗರಂ ಮಸಾಲನ 1 ಸ್ಪೂನಾಗಷ್ಟು ಹಾಕ್ತಾ ಇದ್ದೀನಿ ರೀ ಇದನ್ನು ನಾನು ಅವಾಗೇ ಹಾಕಬೇಕಾಗಿತ್ತು ಸಾರಿ ಈಗ ಆಮೇಲೆ ಹಾಕ್ತಾ ಇದ್ದೀನಿ ರೀ ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟನೇ ಬೇಯಿಸ್ಕೊತೀನಿ ರೀ ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತೈತಿ ಸ್ಟಫಿಂಗ್ ಚೆನ್ನಾಗಾದ್ರೆ ಬ್ರೇಕ್ಫಾಸ್ಟು ಚೆನ್ನಾಗಾಗ್ತದೆ
ನೋಡಿ ಮಸಾಲೆಯೆಲ್ಲ ಚೆನ್ನಾಗಿ ಬೇಯ್ದವ್ರಿ. ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ಇನ್ನೂ ಒಂದು ಎರಡು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ ಅದನ್ನು ಮೀಡಿಯಮ್ ಫ್ಲೇಮ್ ಇಟ್ಟನೆ ಆ ವೆಜಿಟೇಬಲ್ಸ್ ಎಲ್ಲದರ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಅಂದ್ರೆ ಆ ಕಡಲೆ ಹಿಟ್ಟಿನ ಹಸಿ ವಾಸನೆ ಅಥವಾ ಅಂಶ ಹೋಗ್ಬೇಕ್ರಿ. ಆವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಅಂದರೆ ಹುರಿತಾ ಇರಬೇಕು ಆ ವೆಜಿಟೇಬಲ್ಸ್ ಜೊತೆ, ಆವಾಗ ಕರೆಕ್ಟಾಗಿ ರೆಡಿ ಆಗ್ತದ್ರಿ. ಇದು ನಾನೊಂದು ಎರಡು ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ. ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಬೇಯಿಸ್ಕೊಂಡಿದ್ದೀನಿ. ಈಗ ಇದು ಕರೆಕ್ಟಾಗಿ ಬೇಯ್ದಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡೋಣ್ರಿ. ನೋಡ್ರಿ ಇದು ಮಿಕ್ಸಾಗಿ ಕರೆಕ್ಟಾಗಿ ರೆಡಿ ಆಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಆರಲಿದೆ. ಆರಿದ್ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ 10 ನಿಮಿಷ ಆಗಿದ್ರೆ ಹಿಟ್ಟನ್ನು ಚೆನ್ನಾಗಿ ನೆಂದ ನೋಡಿ ಇನ್ನೊಂದು ಸ್ವಲ್ಪ ನಾದ್ರಿ. ಚೆನ್ನಾಗಿ ಎಷ್ಟು ನಾತೀವಲ್ಲ ಅಷ್ಟು ಹಿಟ್ಟನ್ನು ತುಂಬಾ ಸಾಫ್ಟನ್ನು ಆಗ್ತೈತಿ. ನೋಡಿ ಹಿಟ್ಟು ಚೆನ್ನಾಗಿ ನೆನೆದು ಸಾಫ್ಟನ್ನು ಆಗೈತಿ. ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ಇದನ್ನು ಲಟ್ಟಿಸಿ ತೋರಿಸ್ತೀನಿ ನಿಮ್ಮ. ನೋಡಿ ಹಿಟ್ಟು ನೆಂದದ್ರಿ. ನೋಡಿ ನಾನು ಇಲ್ಲಿ ಚಪಾತಿ ಮಾಡೋ ತಗಡನೇ ತೊಗೊಂಡಿದ್ದೀನಿ, ಇದ್ರ ಮೇಲೇ ಲಟ್ಟಿಸ್ತೀನಿ. ಅದನ್ನು ನೀವು ಗ್ಯಾಸ್ ಕಟ್ಟಿ ಬಂದು ಡೈರೆಕ್ಟ್ ಹಿಟ್ಟು ಹಚ್ಚಿನೂ ಲಟ್ಸ್ಕೋಬೋದು. ನಾನು ಇದ್ರ ಮೇಲೆ ಸ್ವಲ್ಪನೇ ಎಣ್ಣೆ ಹಚ್ಚಿಕೊಂಡು ಲಟ್ಸ್ಕೋತೀನಿ. ಈಗ ಇದನ್ನು ಚೆನ್ನಾಗಿ ಬರ ಹಾಕಿನಾದ್ರೆ ಹಿಟ್ಟನ್ನು ತುಂಬಾ ಸಾಫ್ಟನ್ನು ಆಗ್ತೈತಿ. ನೋಡಿ ಈಗ ಸಣ್ಣ ಸಣ್ಣ ಚಪಾತಿಗೆ ಆಗುವಷ್ಟೇ ಹುಳಿಯನ್ನು ಮಾಡ್ಕೋತೀನಿ ನಾನು. ಈ ಒಂದನ್ನು ಮಾಡಿ ತೋರಿಸ್ತೀನಿ ರೀ ನೀವು. ನೋಡಿ ಒಂದು ಚಪಾತಿ ಸೈಜ್ನಷ್ಟೇ ಈ ಹುಳಿಗಳನ್ನ ಮಾಡ್ಕೊಂಡಿದ್ದೀನಿ. ಈ ಒಂದನ್ನು ಮಾಡಿ ತೋರಿಸಿದ್ದೀನಿ ರೀ. ಈಗ ಉಳಿದಿರೋದನ್ನು ರೆಡಿ ಮಾಡಿ ಇಟ್ಕೋತೀನಿ ರೀ ನಾನು ಒಮ್ಮೆಲೆ. ನೋಡಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಉಳಿದಿರೋದನ್ನು ಸೈಡಿಗೆ ಇಡ್ತೀನಿ. ಒಂದನ್ನು ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ ಆ ತಗಡಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಇದನ್ನು ಲಟ್ಟಿಸ್ತೀನಿ. ತೆಳುವಾಗಿನೇ ಲಟ್ಟಿಸ್ರಿ. ನೋಡಿ ಒಂದ್ಸಲ ಹಚ್ಚಿ ಮತ್ತೆ ತಿರುವಿ ಹಾಕ್ತೀನಿ. ಎಷ್ಟು ಬೇಕು ತೆಳುವನ್ನು ಲಟ್ಸ್ಕೋಬೋದು. ಎಲೆಯ ತೆಳುವೇ ಇರಲಿರಿ ಅಂತಲೇ ಚೆನ್ನಾಗಿರ್ತದೆ. ತುಂಬಾ ತಪ್ಪಬೇಡ. ನಾನು ನಿಮಗೆ ತೋರಿಸ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ತೆಳುವನ್ನು ಲಟ್ಸ್ಕೋಬೋದು ಅಥವಾ ಗ್ಯಾಸ್ ಕಟ್ಟಿ ಮೇಲೆ ಹಿಟ್ಟು ಹಚ್ಚಿನೂ ಲಟ್ಸ್ಕೋಬೋದು ರೀ. ನೋಡಿ ಎಷ್ಟು ಎಲೆಯನ್ನು ನಾನು ಅದು ಚಪಾತಿಯನ್ನು ತೆಳುವಾಗಿನೇ ಲಟ್ಸ್ಕೊಂಡಿದ್ದೀನಿ ರೀ. ನೋಡಿ ಇದು ಚಪಾತಿ ಫಸ್ಟ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಆಗಿದ್ರಿ. ಈಗ ನಾನು ಸ್ಟಫಿಂಗನ್ನು ತಗೋತೀನಿ ರೀ. ನೋಡಿ ಈಗ ಅದು ಆರಿದ್ಮೇಲೆ ಸ್ಟಫಿಂಗನ್ನು ನಾನು ಇದರಲ್ಲಿ ಹಾಕೊಂಡಿದ್ದೀನಿ. ಇದನ್ನು ಇದರೊಳಗೆ ಹಾಕ್ಕೊಂಡ್ರಿ ಚಪಾತಿ ಮೇಲೆ. ನೋಡಿ ಆ ಎಲ್ಲ ಸ್ಟಫಿಂಗನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡೋಣ. ನೋಡಿ ತುಂಬ ತೆಳುವನೂ ಇಲ್ಲ. ನೀವು ಎಷ್ಟು ಬೇಕು ಅಷ್ಟನ್ನು ಹಾಕೋಬೋದು. ನೋಡಿ ನಾನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಜಾಸ್ತಿನೇ ಸ್ಟಫಿಂಗ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ. ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಕ್ಕಳು ಅವರು ಕಡಿಮೆ ಅಂದರೆ ಇನ್ನೊಂದು ಸ್ವಲ್ಪ ತೆಳುವಾಗಿ ಹಾಕೋಬೋದು. ಈಗ ಈ ರೀತಿ ಒಂದು ಸೈಡ್ದಿಂದನೇ ಮಡಚ್ಕೊ ತೊಗೊಂಡು ಮಡಚಿ ನೀಟಾಗಿ ಪ್ರೆಸ್ ಮಾಡೋಣ. ನೋಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿ ನೀಟಾಗಿ ಪ್ರೆಸ್ ಮಾಡಿ ಮಡಚ್ರಿ ಇದನ್ನು. ನೋಡಿ ಆಮೇಲೆ ಆ ಎರಡು ಸೈಡ್ಸದ್ದು ಏನಿರ್ತಾವಲ್ಲ ಆ ಓಪನ್ ಇರ್ತಾವಲ್ಲ ಅದನ್ನು ಮಡಚಿ ಪ್ಯಾಕ್ ಮಾಡ್ಕೊಡಿ ಈ ಥರ. ನೋಡಿ ಎರಡು ಸೈಡ ನೀಟಾಗಿನೂ ಮಡಚ್ರಿ. ಈ ರೀತಿ ಅಂದ್ರೆ ಒಂದು ಸ್ವಲ್ಪ ಸ್ಕ್ವೇರ್ ಶೇಪ್ನಲ್ಲಿನೇ ಬರ್ತದೆ ಇದು. ನೋಡಿ ಇದೇ ರೀತಿ ನಾನು ಇನ್ನೊಂದನ್ನು ರೆಡಿ ಮಾಡ್ಕೋತೀನಿ ರೀ. ಎರಡನ್ನು ರೆಡಿ ಮಾಡ್ಕೋತೀನಿ. ನೋಡಿ ನಾನು ಎರಡನ್ನು ರೆಡಿ ಮಾಡಿ ತೋರಿಸಿದ್ದೀನಿ ರೀ. ಇದನ್ನು ಸ್ಟೀಮ್ ಮಾಡೋಕ್ಕೆ ಆಲ್ರೆಡಿ ನೀರನ್ನು ಕೈಲಿ ಕೆಟ್ಟಿದ್ದೀನಿ. ನಾವು ಡೋಕ್ಳ ಪ್ಲೇಟಲ್ಲಿ ಯಾವುದೇ ರೀತಿಯೂ ಇದನ್ನು ಸ್ಟೀಮ್ ಮಾಡ್ಕೋಬೋದು ರೀ. ನನ್ನ ಕಡಾಯಲ್ಲಿ ನೀರನ್ನು ಕೈಲಿ ಕೆಟ್ಟಿದ್ದೀನಿ. ನೋಡಿ ಈಗ ನಾನು ಚಾಣಿಯನ್ನು ತೊಗೋತೀನಿ ರೀ. ನೀವು ಡೋಕ್ಳ ಪ್ಲೇಟ್ ತೊಗೋಬೋದು, ಯಾವುದೇ ರೀತಿ ಸ್ಟೀಮ್ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಅಂಟಲ್ಲ. ನೋಡಿ ಎಣ್ಣೆನ ಹಚ್ಚಿದ್ದೀನಿ. ಈಗ ಇವೆರಡನ್ನು ಸ್ಟೀಮ್ ಮಾಡ್ಕೊಳ್ಳೋಣ ರೀ. ಇದರ ಮೇಲೆ ಮುಚ್ಚಿ ನಾನು ಹೈ ಫ್ಲೇಮಲ್ಲೇ 5 ನಿಮಿಷ ಸ್ಟೀಮ್ ಮಾಡ್ಕೋತೀನಿ ರೀ. ನೋಡ್ರಿ ಈಗ 5 ನಿಮಿಷ ಇದು ಸ್ಟೀಮ್ ಆದಮೇಲೆ ನೋಡಿರಿ ಕಲರ್ನು ಚೇಂಜ್ ಆಗಿರ್ತೈತಿ, ಹಿಟ್ಟನ್ನು ಚೆನ್ನಾಗಿ ಬೇಯ್ತದ ರೀ. ಇದು ಇದು ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ನಾನು ಆರಿದ್ಮೇಲೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ರೀ.
ನೋಡ್ರಿ ಒಂದು ಸ್ವಲ್ಪ ಅರವಿ ಇನ್ನೊಂದು ಸ್ವಲ್ಪ ಇದು ಬಿಸಿನೇ ಅದ ಈ ಚೆನ್ನಾಗಿ ಬೇಯ್ದು ರೆಡಿ ಆಗ್ಯಾವ್ರಿ ನೋಡಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ನೀವು ಈಗ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ರೀ, ಇಲ್ಲ ನಮ್ಗೆ ಹೆಲ್ದಿ ಬೇಕು ಎಣ್ಣೆನೇ ಬೇಡ ಅಂದರೆ ಇದನ್ನು ಹೀಗೇನೆ ತಿನ್ನಿರಿ. ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ನೀವು ಕಿಚಪ್ ಜೊತೆನೂ ತಿನ್ಬೋದು. ನೋಡಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಬತ್ತವ್ರಿ. ತುಂಬ ಪಲ್ಲೆ ತಿನ್ನಲಾರ್ದವರು ಈ ರೀತಿ ಮಾಡಿಕೊಂಡು ತಿನ್ಬೋದು. ಕೆಲವೊಬ್ಬರು ಪಲ್ಲೆನೇ ತಿನ್ನಲ್ಲ, ಈ ರೀತಿ ಮಾಡಿಕೊಟ್ರೆ ಮಕ್ಕಳು ವೆಜಿಟೇಬಲ್ಸ್ ತಿನ್ನಂಗೂ ಆಗ್ತದೆ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಈಗ ಇನ್ನೊಂದನ್ನು ನಾನು ಕಟ್ ಮಾಡ್ಕೋತೀನಿ ರೀ. ಇಲ್ಲ ನಿಮ್ಗೆ ಇದಕ್ಕೆ ಸಣ್ಣ ಸಣ್ಣ ಸೈಜ್ ಬೇಕಂದ್ರೆ ನೀವು ಆ ರೀತಿನೂ ಕಟ್ ಮಾಡ್ಕೋಬೋದು. ನಾನು ಒಂದರಲ್ಲಿನೇ ಮೂರು ಮೂರು ಪೀಸನ್ನು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಹೆಲ್ದಿನೂ ಐತಿ, ಟೇಸ್ಟಿನೂ ಐತಿ ರೀ. ಮತ್ತು ಗೋಧಿ ಹಿಟ್ಟಿನಂದು ಮಾಡಿದೆ, ತುಂಬ ವೆಜಿಟೇಬಲ್ಸನ್ನು ಯೂಸ್ ಮಾಡಿ ಮಾಡಿದೆ, ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಈಗ ಇದನ್ನು ನಾನು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋತೀನಿ ರೀ. ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕಿಕೊಂಡು ಮಾಡ್ಕೊಳ್ಳೋದ್ರಿಂದ ಲೇಯರ್ ಕ್ರಿಸ್ಪಿ ಆಗೋದ್ರಿಂದನೂ ಟೇಸ್ಟ್ ಆಗ್ತದೆ. ನೀವು ಹಾಗೇ ತಿನ್ಬೋದು ಅಥವಾ ಇದು ಆಪ್ಷನ್, ನೀವು ಶಾಲೋ ಫ್ರೈನೂ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡಿ ತೋರಿಸ್ತೀನಿ ರೀ. ನೋಡಿ ಅಂದರೆ ಆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನೂ ಆಗ್ತೈತಿ, ಟೇಸ್ಟನ್ನು ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಕಲರ್ ಆಗಿದೆ, ಮೇಲಿನ ಲೇಯರ್ ಕ್ರಿಸ್ಪಿನೂ ಆಗಿದೆ. ಇಲ್ಲಾಂದರೆ ನೀವು ಡೀಪ್ ಫ್ರೈ ಮಾಡೋರಿದ್ರೆ ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಅದರಲ್ಲಿ ನೀರು ಹಾಕ್ಕೊಂಡು ಅದು ಸ್ಲರಿ ಥರ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿ ನಾವು ಡೀಪ್ ಫ್ರೈನೂ ಮಾಡ್ಕೋಬೋದು ರೀ. ಇದನ್ನು ನಾನು ಹೆಲ್ದಿಯಾಗಿ ಮಾಡಿಸೋ ಮಾಡಿ ತೋರಿಸೋ ಸಲುವಾಗಿ ಅದನ್ನು ಒಂದು ಸ್ಪೂನ್ ಎಣ್ಣೆದಿಂದಲೇ ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ರಿ. ನೋಡಿ ಬಿಸಿ ಬಿಸಿಯಾಗಿ ಗೋಧಿ ಹಿಟ್ಟಿನಿಂದ ವೆಜಿಟೇಬಲ್ಸ್ ಹಾಕಿ ಮಾಡೋರಂಥ ಹೆಲ್ದಿ ಬ್ರೇಕ್ಫಾಸ್ಟು ರೆಡಿ ಆಗಿದೆ ರೀ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ಏನೂ ಬೇಡ, ಬಿಸಿ ಬಿಸಿ ಹೀಗೆ ತಿಂದರೆ ತುಂಬ ಟೇಸ್ಟಿ. ಇಲ್ಲ ಅಂದರೆ ಮಕ್ಕಳು ಇದನ್ನು ಸಾಸ್ ಜೊತೆನೂ ತಿನ್ಬೋದು. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ರೀ. ತುಂಬಾ ಟೇಸ್ಟಿನೂ ಮತ್ತು ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೀ. ನೋಡಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಇದನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ತಿನ್ಬೋದು ರೀ. ಬಿಸಿ ಬಿಸಿಯಾಗಿರುವಂಥ ಬ್ರೇಕ್ಫಾಸ್ಟು ರೆಡಿ ಆಗಿದೆ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ.